ಬೆಂಗಳೂರು ಮೈಸೂರು ಷಟ್ಪಥ ಹೆದ್ದಾರಿಯಲ್ಲಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ ಧಾರಾಕಾರ ಮಳೆಗೆ ಹೆದ್ದಾರಿ ಪೂರ್ತಿ ನೀರು ತುಂಬಿಕೊಂಡಿದೆ ತುಂಬ ಜೋರಾಗಿ ಮಳೆ ಬಂದಿದೆ ಎಲ್ಲಿ ನೋಡಿದ್ರೂ ನೀರು 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 ಹೆದ್ದಾರಿಯಲ್ಲಿ ನೀರು ನಿಂತ್ಕೊಂಡು ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಏನಾಗಿದೆ ನಿಮಗೆ ಒಂದು ಸಲ ಆ ಥರದ ಹೈವೇಗಳಲ್ಲಿ ಗಾಡಿ ಕೆಟ್ಟು ಹೋಯಿತು ಅಂತ ಹೇಳಿದ್ರೆ ಫೋ ಕೂಡ ಕಷ್ಟ ಆಗುತ್ತೆ ಅದನ್ನು ಎಳ್ಕೊಂಡು ಹೋಗೋದು ಬೇರೆ ಗಾಡಿ ಬರೋದು ವಾಪಸ್ ಬರೋದು ಅಥವಾ ಆ ಕಡೆ ಹೋಗೋದು ಬಹಳ ಬಹಳ ಕಷ್ಟ ಆಗುತ್ತೆ ಒಂದು ಎರಡನೇದು ನೀರು ನಿಂತ್ಬಿಟ್ರೆ ಹಿಂದಕ್ಕೂ ಇಲ್ಲ ಮುಂದಕ್ಕೂ ಇಲ್ಲ ಆ ಸ್ಥಿತಿ ಕೂಡ ಇರುತ್ತಲ್ಲಿ ಮಳೆ ನೀರಿನಿಂದಾಗಿ ರಸ್ತೆಯಲ್ಲೇ ಕೆಟ್ಟು ನಿಂತ್ಕೊಂಡಿದೆ ಈಗ ಲಾಸ್ಟ್ ಟೈಮ್ ಕೂಡ ಮಳೆ ಬಂದಾಗ ಇದೇ ಗತಿಯಾಗಿತ್ತು ಬೆಂಗಳೂರು ಮತ್ತು ಮೈಸೂರು ಹೈವೇ ಇದೇ ಸೇಮ್ ಸ್ಥಿತಿ ಸೇಮ್ ಸ್ಥಿತಿ ಇಲ್ಲ ಇಲ್ಲ ನಾವು ಸರಿ ಮಾಡಿಬಿಟ್ಟಿದ್ದೀವಿ ಅಲ್ಲಿ ಕಾಲುವೆ ಮಾಡಿಸ್ಬಿಟ್ಟಿದ್ದೀವಿ ಇಲ್ಲಿಯಾವುದೋ ಕೆರೆ ಕಟ್ಟೆ ಒಡೆದು ಹೋಗ್ಬಿಟ್ಟಿದೆ ಅಲ್ಲಿಂದ ನೀರು ಬಂದುಬಿಟ್ಟಿದೆ ಹಾಗೆ ಹೀಗೆ ಇದು ವಂಡರ್ಫುಲ್ಲು ಇದು ವೈಜ್ಞಾನಿಕ ಲೋಕಕ್ಕೆ ಸವಾಲು ಬೆರಗು ಎಲ್ಲ ಹೇಳ್ದವರು ಈಗ ನೋಡಿದ್ರೆ ಇದು ಮೋರೋವರ್ ಏನು ತುಂಬ ಒಂದು ವಾರದಿಂದ ಮಳೆ ಬರ್ತಿದೆ ತಿಂಗಳಿಂದ ಮಳೆ ಬರ್ತಿದೆ ಆ ಥರದ್ದು ಅಲ್ಲ ಒಂದು ರಾತ್ರಿಯ ಮಳೆಗೆ ಬೆಂಗಳೂರು ಮೈಸೂರು ಹೆದ್ದಾರಿಯ ಹಣೆ ಬರಹ ಇದು ರಸ್ತೆಯಲ್ಲೇ ಕೆಟ್ಟ ಹೋಗಿದೆ ವಾಹನಗಳು ಆ ಕಡೆನೂ ಹೋಗುವಂತಿಲ್ಲ ಈ ಕಡೆನೂ ಹೋಗುವಂತಿಲ್ಲ ಏನು ಮಾಡಬೇಕೀಗ ಅಂತ ಪ್ರಶ್ನೆ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧವಾಗಿ ಏನು ತರಾತುರಿ ಉದ್ಘಾಟನೆ ಅನೇಕರು ಹೇಳ್ತಾಯಿದ್ರು ಅದನ್ನು ಕಂಪ್ಲೀಟ್ ಮಾಡಿರಿ ಸರಿಯಾಗಿ ಆ ರಸ್ತೆಗಳನ್ನು ಸರ್ವಿಸ್ ರಸ್ತೆ ಸರಿ ಮಾಡಿರಿ ಕೆಲವು ಕಡೆ ಬೋರ್ಡ್ ಹಾಕಿರಿ ಇದೇನು ರೀ ರಾಮನಗರದಲ್ಲಿ ಗಾಡಿ ಇಳ್ಕೊಳ್ತೀವಿ ಅಂದರು ಮೈಸೂರು ಅಷ್ಟೇ ಟೋಲು ಬಿಡದಿಲ್ ಇಳಿತೀವಿ ಅಂದರು ಅಷ್ಟೇ ಟೋಲು ಇದು ಯಾವ ನ್ಯಾಯ ರೀ ಯಾವ ಥರ ಲೆಕ್ಕಾಚಾರ ಇದು ಸರಿಯಾಗಿ ಬೋರ್ಡ್ ಇಲ್ಲ ಮಾಗಡಿಗೆ ಹೋಗಬೇಕು ಅಂತಾದರೂ ಒಂದು ಕಡೆ ನಾವು ಹೊರಟ್ರೆ ಇನ್ನೆಲ್ಲೋ ಯಾವುದೋ ಊರಿಗೆ ಇಳಿದುಬಿಟ್ಟಿರ್ತೀವಿ ನಾವು ಮೊದಲೇ ರೀ ಗೊತ್ತಾಗಲ್ಲ ನಮಗೆ ಈ ಥರದ್ದು ಏನೇನೋ ಸಮಸ್ಯೆ ಇದೆ ಅಲ್ಲ ಒಂದು ಟೋಲು ಇನ್ನೊಂದು ಸರ್ವಿಸ್ ರಸ್ತೆ ಕಂಪ್ಲೀಟ್ ಆಗಿಲ್ಲ ಇನ್ನೊಂದು ನೋಡಿದ್ರೆ ಈಗ ಈ ಮಳೆ ನೀರು ಇನ್ನೊಂದು ಸರಿಯಾಗಿ ಬೋರ್ಡ್ ಇಲ್ಲ ಇನ್ನೊಂದು ಕಡೆ ಸರಿಯಾಗಿ ಟಾಯ್ಲೆಟ್ಸ್ ಇಲ್ಲ ಹೆದ್ದಾರಿಯಲ್ಲಿ ಇನ್ನೊಂದು ಕಡೆ ಪೆಟ್ರೋಲ್ ಬಂಕ್ ಇಲ್ಲ ಅಕಸ್ಮಾತ್ ಗಾಡಿ ಕೆಟ್ಟ ಮೊನ್ನೆ ಪಾಪ ಯಾರದೋ ಕಾರ್ ಕೆಟ್ಟೋಗಿದೆಯಂತಲ್ಲಿ ಅವ್ರು ಕಾರ್ ಅಂತ ನಿಲ್ಲಿಸಿದ್ದಾರೆ ಯಾರೋ ಬಂದು ಅವ್ರನ್ನ ಲೂಟಿ ಮಾಡ್ಕೊಂಡು ಹೊರಟು ಹಣ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಈಗ ಟೋಲ್ ಟೋಲ್ ಹೋಯಿತು ದುಡ್ಡು ದುಡ್ಡು ಹೋಯಿತು ಸೆಕ್ಯೂರಿಟಿ ಇಲ್ಲ ಯಾರು ನೀನೇ ಅನ್ನೋರು ದಿಕ್ಕಿಲ್ಲ ಅಂತ ಒಂದು ಮಾತು ಹೇಳ್ತಾರೆ ನೀನಾ ನೀನು ಇದೇನಪ್ಪ ಅನ್ನೋರೆ ದಿಕ್ಕಿಲ್ಲ ಅಂತ ಆ ಥರ ಸನ್ನಿವೇಶನ ಇದೊಂದು ಕಡೆ ಈಗ ನೋಡಿದ್ರೆ ಇಲ್ಲಿ ಇದು ಇಷ್ಟು ಮಳೆ ಬಂದು ನೀರು ನಿಂತು ವಾಹನ ಕೆಟ್ಟೋಗಿದೆಯಲ್ಲ ಇವ್ರು ಏನು ಮಾಡಬೇಕು ಅಂತ ಪ್ರಶ್ನೆ ಬರ್ತಾ ಇದೆ ಇಲ್ಲಿ ಟೋಲ್ ದುಬಾರಿ ತಗೊಳ್ತಾರೆ ಇವರು ಆದರೆ ವ್ಯವಸ್ಥೆ ಬೇಕಲ್ವ ಅಂತ ಕೂಡ ಜನ ಕ್ವಶ್ಚನ್ ಮಾಡ್ತಾ ಇದ್ದಾರೆ ಶಶಿಕುಮಾರ್ ಇದಾರೆ ಡೇಸ್ಕೊಳಕ್ಕೆ ಶಶಿಕುಮಾರ್ ಇದೀಗ ಯಾವ ಯಾವ ಭಾಗದಲ್ಲಿ ಅಂತ ಬಂದರೆ ಈಗ ನಾವು ವಿಶೇಷವಾಗಿ ಮಂಡ್ಯ ಭಾಗದಲ್ಲಿ ನೋಡ್ತಾ ಇದ್ದೀವಿ ಬಹುಶಃ ಉದ್ದಕ್ಕೂ ಇದೇ ಸ್ಥಿತಿ ಇರಬೇಕು ಅಂತ ಕಾಣುತ್ತೆ ಇರಲಿ ಒಂದು ಒಳ್ಳೆ ರಸ್ತೆ ಆಯಿತು ರಸ್ತೆ ಆಗಬೇಕಾದೆ ಜನಗಳಿಗೆ ಅನುಕೂಲ ಆಗಬೇಕು ನಿಜ ಆದರೆ ಆ ಒಳ್ಳೆ ರಸ್ತೆ ಅನ್ನೋ ಕಲ್ಪನೆಯಲ್ಲಿ ಮನಸ್ಸಿಗೆ ಬಂದಂಗೆ ಏನೇನೋ ಅವಾಂತರಗಳಿದ್ದಾಗ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗಲ್ಲ ಇಲ್ಲೇನೇನು ಸಮಸ್ಯೆ ಆಗ್ತಿದೆ ಈಗ ಅಂತ ಹೋದರ ಏನು ಈ ಒಂದು ಆರಪಥದ ಎಕ್ಸ್ಪ್ರೆಸ್ ಹೈವೇ ಏನಿದೆ ಇದು ಉದ್ಘಾಟನೆಗೊಂಡಂತ ಹಾರೇ ದಿನಕ್ಕೆ ಇದರ ಸಾತನ ಪಟ ಬಯಲಾಗಿರ್ತಕ್ಕಂಥದ್ದು ಏನೋ ಹಿಂದಿನಿಂದಲೂ ಕೂಡ ಈ ಕಾಮಗಾರಿ ಆರಂಭದಿಂದಲೂ ಕೂಡ ಆ ಮಂಡ್ಯ ಮೈಸೂರು ಈ ಭಾಗದಲ್ಲಿ ಸಾಕಷ್ಟು ರಾಮನಗರ ಈ ಭಾಗಗಳಲ್ಲಿ ನಿರಂತರವಾಗಿ ಕಾಮಗಾರಿ ವಿರುದ್ಧವಾಗಿ ಅಪಸ್ವರಗಳು ಕೇಳಿ ಬರ್ತಾನೆ ಇದ್ರು ಆದ್ರೂ ಕೂಡ ಸಂಬಂಧಪಟ್ಟವ್ರು ಯಾರು ಕೂಡ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಮುಂದಾಗ್ಲೇ ಇಲ್ಲ ತಮ್ಮ ಉದ್ದಟತನ ಮತ್ತೆ ಏನು ತಮ್ಮ ನಿರ್ಲಕ್ಷ್ಯತನವನ್ನ ತೋರಿಸಿದ್ದ ಪ್ರಭಾವವಾಗಿ ಇದೀಗ ಉದ್ಘಾಟನೆಗೊಂಡ ನಂತರದಲ್ಲೂ ಕೂಡ ಈ ಹೆದ್ದಾರಿಯ ಆ ಏನು ಅವಾಂತರಗಳು ಈಗಲೂ ಕೂಡ ಆ ಉದ್ಘಾಟನೆಗೊಂಡಂತಹ ಆ ದಿನಕ್ಕೆ ಅಂದ್ರೆ ರಾತ್ರಿ ಬಿದ್ದಂತ ಮಳೆಗೆ ಈಗಾಗಲೇ ಹೆದ್ದಾರಿ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು ಹೀಗಾಗಿ ವಾಹನಗಳು ಸರಣಿ ಸಾಲಿನಲ್ಲೂ ಕೂಡ ನಿಂತಿರ್ತಕ್ಕಂಥದ್ದು ವಾಹನಗಳ ಸಂಚಾರಕ್ಕೂ ಕೂಡ ಅನಾನುಕೂಲ ಆಗಿರ್ತಕ್ಕಂಥದ್ದು ಜೊತೆಗೆ ಏನು ಅಲ್ಲಲ್ಲಿ ಒಂದು ಅಪಘಾತಗಳು ಕೂಡ ಸರಣಿ ಅಪಘಾತಗಳು ಕೂಡ ನಡೆದಿರ್ತಕ್ಕಂಥದ್ದು ಜೊತೆಗೆ ವಾಹನಗಳು ಸಾಕಷ್ಟು ವಾಹನಗಳು ಕೆಟ್ಟು ಕೂಡ ನಿಂತಿರ್ತಕ್ಕಂಥದ್ದು ರಸ್ತೆ ಬದಿನಲ್ಲಿ ಈಗ ಈಗ ಏನು ಶಶಿ ಶಶಿ ಈಗ ಈ ಹೈವೇನಲ್ಲಿ ಈಗ ವೆಹಿಕಲ್ ಕೆಟ್ಟ ಅಂತ ಅಂದ್ಕೊಳ್ಳಿ ವೆಹಿಕಲ್ ಎಲ್ಲೋ ಕೆಟ್ಟೋಯ್ತು ಅದು ಮಳೆ ನೀರು ಬಂದು ಕೆಟ್ಟೋಯ್ತು ಅಥವಾ ಕೆಟ್ಟೋಯ್ತು ಅಂದರೆ ನಾನು ಫ್ರಮ್ ಈ ನೈಸ್ ರೋಡಿಂದಲೂ ಕೇಳ್ತೀನಿ ನಾನು ನೈಸ್ ರೋಡಿಂದ ಸ್ವಲ್ಪ ಮುಂದೆ ಹೋದರೆ ಇದು ಓವರ್ ಶುರುವಾಗುತ್ತಲ್ವ ನ ಈ ಷಟ್ಪಥ ರಸ್ತೆ ಶುರುವಾಗುತ್ತಲ್ವ ಈ ಕೆಟ್ಟ ಹೋಯಿತು ಅಥವಾ ಯಾವುದೋ ಸಹಕಾರ ಬೇಕು ಅಥವಾ ಯಾವುದೋ ಮೆಕ್ಯಾನಿಕ್ ಕರ್ಕೊಂಡು ಬರಬೇಕು ಯಾವುದೋ ಟೋ ವಾಹನ ಕರ್ಕೊಂಡು ಬರಬೇಕು ಎಲ್ಲೋ ಅಲ್ಲೇ ಇಳ್ಕೊಳ್ಬೇಕು ನಾವು ಮುಂದಕ್ಕೆ ಹೋಗೋಕೆ ಆಗಲ್ಲ ಅಂತ ಬಂದಾಗ ಎಲ್ಲೆಲ್ಲಿ ಈ ಥರದ್ದು ಮಾರ್ಗ ಇದೆ ಎಲ್ಲೆಲ್ಲಿ ನಮಗೆ ಸರ್ವಿಸ್ ರಸ್ತೆ ಸಿಗುತ್ತೆ ಏನಿದ್ರೆ ಕತೆ ಅಂತ ಶಶಿ ಮಕ್ಕ ಈಗಾಗಲೇ ಹಿಂದೆ ಹೇಳಿದಂತೆ ಆ ಏನು ಬಿಡದಿಯಿಂದ ಹೊರಡ್ತಿದ್ದಂಗೆ ಆ ಬಿಡದಿ ಟೋಲ್ ಇಂದ ಹೊರಡ್ತಿದ್ದಂಗೆ ಎಕ್ಸ್ಟ್ ಸಿಗುವಂತದ್ದೇ ನಮ್ಗೆ ಚನ್ನಪಟ್ಟಣ ಅಥವಾ ಮದ್ದೂರು ಹೀಗಾಗಿ ಏನು ಮಧ್ಯದಲ್ಲಿ ಸಿಗುವಂತ ಏನು ಪಟ್ಟಣಗಳಿರ್ಬೋದು ಹಳ್ಳಿಗಳಿಗಿರ್ಬೋದು ಅಲ್ಲಿಗೆ ಯಾವುದೇ ತರದ ಎಂಟ್ರಿ ಗಳು ಕೂಡ ಇಲ್ಲದೆ ಇರ್ತಕ್ಕಂಥದ್ದು ಹೀಗಾಗಿ ಅಲ್ಲಿ ಓಡಾಡ್ತಕ್ಕಂಥವ್ರಿಗೂ ಕೂಡ ತೀವ್ರ ಅನಾನುಕೂಲ ಅವಕಾಶ ಇರ್ತಕ್ಕಂಥದ್ದು ಏನು ಎಕ್ಸ್ಪ್ರೆಸ್ ಹೈವೇ ನೇರವಾಗಿ ಬೆಂಗಳೂರಿನಿಂದ ಮೈಸೂರ್ಗೆ ಹೋಗುವಂತವ್ರಿಗೆ ಅಷ್ಟೇ ಅನುಕೂಲ ಆಗತ್ತೆ ಹೊರತು ಆ ಸ್ಥಳೀಯವಾಗಿ ಹೋಗುವಂತವ್ರು ಪಕ್ಕ ಪಕ್ಕ ಸರ್ವಿಸ್ ರಸ್ತೆಯನ್ನೇ ಅವಲಂಬಿಸಬೇಕಾಗಿರ್ತಕ್ಕಂಥದ್ದು ಹೇಳ್ತಿದ್ರು ಒಂದು ಶೌಚಾಲಯಕ್ಕೂ ಕಷ್ಟ ಆಗಿಬಿಡುತ್ತಲ್ಲಿ ಎಮರ್ಜೆನ್ಸಿ ಅಪ್ಪ ಯಾರಿಗೋ ಪೆಟ್ರೋಲ್ಗೋ ಅಥವಾ ಡೀಸೆಲ್ಗೋ ಸಮಸ್ಯೆ ಆಗ್ಬಿಡ್ತು ಅಂದರೂ ಕೂಡ ಏನೂ ಇಲ್ಲ ಆ ಕಡೆ ಈ ಕಡೆ ಎಡ ಬಲ ನಿಮ್ಗೆ ಎಲ್ಲೂ ಏನೂ ಸಿಗಲ್ಲ ಆ ವಾತಾವರಣ ಇದೆ ಇದನ್ನು ಯಾವ ತರಾತುರಲ್ಲಿ ಉದ್ಘಾಟನೆ ಮಾಡಿದ್ರು ಯಾವ ತ ಆಮೇಲೆ ಕೆಲವರು ಹೇಳ್ತಾರೆ ಸರ್ ನಾವಿಲ್ಲೆಲ್ಲ ಈ ನೈಸ್ ರೋಡಿಂದ ಮುಂದೆ ಹತ್ಕೊಂಡು ಒಂದು ಸಾರಿ ಟೋಲ್ ಕಟ್ಟಿಬಿಟ್ರೆ ಈ ಟೋಲು ಇದು ಎಲ್ಲದಕ್ಕೂ ಅಷ್ಟೇ ತೊಗೊಂಡ್ಬಿಡ್ತಾರೆ ಸರ್ ಇವರು ನಾವು ಆಮೇಲೆ ಬಿಡದಿಲ್ ಇಳಿತೀವಿ ಅಂದರೂ ಅಷ್ಟೇ ರಾಮನಗರ ಅಂದರೂ ಅಷ್ಟೇ ಚನ್ನಪಟ್ಟಣ ಅಂದರೂ ಅಷ್ಟೇ ಇದು ಯಾವ ನ್ಯಾಯ ಅಂತ ಕೂಡ ಕೇಳ್ತಾಯಿದ್ರು ಹಾಗೂ ಇದೆಯಾ ಶಶಿ ಅದು ನಿಜವಾಗ್ಲೂ ರಮಕ್ ಅಂತ ಏನಂತ ಹೇಳಿದ್ರೆ ಅಲ್ಲಿ ಏನು ಬಿಡದಿಯಿಂದ ಆಗುವಂತ ಏನು ಆ ಟೋಲ್ ಇದೆ ಆ ಟೋಲ್ ನಲ್ಲಿ ಫಾಸ್ಟ್ ಟ್ಯಾಗ್ ಇದ್ರೆ ನೂರ ಮೂವತ್ತೇಳು ರೂಪಾಯಿ ಆ ನೂರ ಮೂವತ್ತೈದು ರೂಪಾಯಿ ಫಾಸ್ಟ್ ಟ್ಯಾಗ್ ಇಲ್ಲ ಅಂತ ಹೇಳಿದ್ರೆ ಇನ್ನೂರ ಎಪ್ಪತ್ತು ರೂಪಾಯಿ ಇಷ್ಟನ್ನ ಪಾವತಿ ಮಾಡ್ಲೇಬೇಕಾಗತ್ತೆ ಆ ನಂತರದಲ್ಲಿ ಸಿಗುವಂತ ಏನು ಮದ್ದೂರು ಇರ್ಬೋದು ಮಂಡ್ಯ ಇರ್ಬಹುದು ಈಗ ಶ್ರೀರಂಗಪಟ್ಟಣ ಇರ್ಬೋದು ಎಲ್ಲೇ ಒಂದು ಓಡಾಡ್ಲಿಕ್ಕೂ ಕೂಡ ಮೈಸೂರಿಗೆ ನೇರವಾಗಿ ಎಷ್ಟು ತಗೊಳ್ತಾರೆ ಅಷ್ಟೇ ದುಡ್ಡನ್ನ ಪಾವತಿ ಮಾಡ್ಬೇಕಾಗಿರ್ತಕ್ಕಂಥದ್ದು ಅಂದ್ರೆ ನೀವು ಮಂಡ್ಯಕ್ಕೆ ಹೋಗಿ ಅಥವಾ ಮದ್ದೂರ್ಗೆ ಹೋಗಿ ಅಲ್ಲಿಗೆ ಸೆಪರೇಟ್ ಬಿಲ್ ಅಂತ ಯಾವುದೇ ತರಹದ ನ ತಗೊಳ್ತಾ ಇಲ್ಲ ಒಂದೇ ಏಕ ದರವನ್ನ ನಿಗದಿ ಮಾಡಿರ್ತಕ್ಕಂಥದ್ದು ಈಗ ತೆರಿಗೆ ಏನು ವಾಹನ ಸವಾರರ ಒಂದು ಕೂಡ ಕತ್ರಿಯನ್ನ ಬೀಳ್ತಿದೆ ಅಂತ ಕೂಡ ಆರೋಪಗಳನ್ನ ಮಾಡ್ತಿರ್ತಕ್ಕಂಥದ್ದು ಜೊತೆಗೆ ಈ ಒಂದು ವೈಜ್ಞಾನಿಕ ಕಾಮಗಾರಿ ಹೇಗಿದೆ ಅಂತ ಹೇಳಿದ್ರೆ ಒಂದು ಪೆಟ್ರೋಲ್ ಬಂಕ್ ಕೂಡ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಒಂದು ನೀರ್ನ ಖರೀದಿ ಮಾಡ್ಬೇಕಂದ್ರೂ ಕೂಡ ಯಾವುದೇ ಗಳಿಲ್ಲ ಆ ಎರಡೂ ಬದಿಗಳಲ್ಲೂ ಅಂದ್ರೆ ಏನು ಈ ಒಂದು ಎಕ್ಸ್ಪ್ರೆಸ್ ಹೈವೇ ಇದೆ ರಸ್ತೆ ಬೈ ಎರಡೂ ಬದಿಗಳಲ್ಲೂ ಕೂಡ ಆ ಕಬ್ಬಿಣದ ಗ್ರಿಲ್ಸ್ ಗ್ರಿಲ್ಸ್ಗಳನ್ನ ಕೂಡ ಹಾಕಿರ್ತಕ್ಕಂಥದ್ದು ಯಾವ ಒಂದು ನಾಯಿ ಕೂಡ ನುಸುಳದಂತ ಒಂದು ಪರಿಸ್ಥಿತಿಯನ್ನ ಮಾಡಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಈ ಒಂದು ಎಕ್ಸ್ಪ್ರೆಸ್ ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲೂ ಕೂಡ ವಾಹನಗಳ ಸಂಚಾರವನ್ನ ಮಾಡ್ತವೆ ಹೀಗಾಗಿ ಬೈಕ್ ಓಡಾಡಕ್ಕೆ ಕೂಡ ಈಗ ಕಡಿವಾಣ ಆಗ್ತಾರೆ ಅನ್ನೋ ಕೂಡ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥ ಇತ್ತೀಚೆಗೆ ಏನು ಈ ಆ ಕಾಮಗಾರಿ ಉದ್ಘಾಟನೆ ಮುನ್ನ ನಾನು ಮಾಡ್ತಾ ಇದೀನಿ ಕೆಲವು ಆಶಯರು ಕೂಡ ಇದೀಗ ಏನೋ ಈ ಅವ್ಯವಸ್ಥೆಗಳಿದ್ರು ಕೂಡ ಯಾರೊಬ್ರು ಕೂಡ ಅದನ್ನ ಕರೆಕ್ಷನ್ ಮಾಡ್ಲಿಕ್ಕೂ ಕೂಡ ಮುಂದಾಗ ಕಾರಣವಾಗಿರ್ತಕ್ಕಂಥ ಶಶಿ ಈಗ ಮಳೆ ನೀರೆಲ್ಲ ಬಂತಲ್ಲ ಯಾರು ಈ ಫೇಸ್ಬುಕ್ ಲೈವ್ ಬರ್ಲಿಲ್ವಾ ಆ ಕಡೆಯ ದೊಡ್ಡ ದೊಡ್ಡ ನಾಯಕರು ಆ ಕಡೆ ಈ ಚಿಕ್ಕಾಪಟ್ಟೆ ದೊಡ್ಡ ನಾಯಕರುಗಳು ಅವರೆಲ್ಲ ಯಾರು ಫೇಸ್ಬುಕ್ ಲೈವ್ ಬಂದು ಇಲ್ಲಿ ಮಳೆ ನೀರು ಯಾಕೆ ಬಂತು ಗೊತ್ತಾ ಇದು ಮಳೆಯಿಂದ ಬಂದಿರೋ ನೀರಲ್ಲ ಇದು ಕೆರೆಯಿಂದ ಬಂದಿರೋ ನೀರು ಇದು ಮೋರಿಯಿಂದ ಬಂದಿರೋ ನೀರು ಈ ಹಳ್ಳಿಯಲ್ಲಿ ಒಂದು ಯಾವುದೋ ಟ್ಯಾಂಕ್ ಹೊಡೆದೋಗಿಬಿಟ್ಟಿರೋ ನೀರು ಆ ಥರದ್ದು ಯಾರು ಏನು ಹೇಳ್ತಾ ಇಲ್ವಾ ಕ್ರಮಕಾತ್ ಬೆಳಿಗ್ಗೆಯಿಂದಲೂ ಕೂಡ ನಿರಂತರವಾಗಿ ಈ ವಿಚಾರವಾಗಿ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಬಿತ್ತರ ಆಗ್ತಿದೆ ಆದ್ರೆ ಅಂತ ಮಾಸ ಯಾರು ಕೂಡ ಇದುವರೆಗೂ ಕೂಡ ತುಟ್ಟಿ ಕಂದೇ ಇರೋದು ಕೂಡ ಅದಕ್ಕೆ ಪ್ರಶ್ನೆ ಆಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಹಿಂದಿನಿಂದಲೂ ಕೂಡ ಹಿಂದೆ ನಡೆದಂತ ಸಂದರ್ಭಗಳಲ್ಲಿ ಆ ಕೆರೆ ಹೊಡೆದೋಯ್ತು ಈ ಕೆರೆ ಹೊಡೆದೋಯ್ತು ಏನು ಒಂದು ದಶಕದ ಹಿಂದೆ ಕೂಡ ಇಷ್ಟು ಮಳೆ ನಾವು ತುಂಬ ಜೋರಾಗಿ ಮಳೆ ಬರ್ತಾ ಇದೆ ಕಂಡು ಕೇಳಿರಿದಂಥ ಮಳೆ ಒಂದು ಇಪ್ಪತ್ತು ವರ್ಷ ನಲವತ್ತು ವರ್ಷದಲ್ಲಿಂಥ ಮಳೆನೇ ನೋಡಿರಲಿಲ್ಲ ರಾಮನಗರ ಚನ್ನಪಟ್ಟಣ ಈ ಭಾಗ ಎಲ್ಲ ಅಂತ ಅಂದ್ಕೊಂಡಿದ್ವಿ ನಿಜ ಬಟ್ ಇದು ನಿನ್ನೆ ರಾತ್ರಿ ಒಂದು ರಾತ್ರಿಯ ಮಳೆ ಇರಬೇಕು ಶಶಿ ಒಂದು ರಾತ್ರಿ ಮಳೆಗೆ ಈ ಕಥೆ ಆಗಿಬಿಟ್ರೆ ಏನಿದು ಇನ್ನು ಮಳೆಗಾಲದ ಕಥೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀವಿ ನಾನು ಹಾಗೇನೆ ನಿಜವಾಗ್ಲು ರಮಂತ ಇದು ಇಂದಿನಂದು ಕೂಡ ಇದನ್ನೇ ಯಾರೋ ಎಲ್ಲವೂ ಕೂಡ ಗಮನಕ್ಕೆ ತರ್ತಿರುವಂತದ್ದು ಯಾಕಂತ ಹೇಳಿದ್ರೆ ಈ ಒಂದು ಅವೈಜ್ಞಾನಿಕ ಕಾಮಗಾರಿ ಏನಿದೆ ಇವತ್ತು ಇದನ್ನ ತುಂಬಿರ್ತಕ್ಕಂತ ನೀರನ್ನ ತೆರವು ಮಾಡಿರ್ತಕ್ಕಂಥದ್ದು ಜೆ ಸಿ ಬಿ ಮತ್ತು ಇಟಾಚಿಗಳನ್ನ ತೆಗೆದು ಇವೇನ ಏನು ಸರ್ವಿಸ್ ರಸ್ತೆಗಳಿಗೆ ನೀರು ಎಕ್ಸಿಟ್ ಆಗುವ ರೀತಿನಲ್ಲಿ ಮಾಡಿರ್ತಕ್ಕಂಥದ್ದು ಹೀಗಾಗಿ ಈ ಒಂದು ತಾತ್ಕಾಲಿಕವಾಗಿ ಈ ಒಂದು ಪರಿಹಾರ ಸಿಕ್ಕಿದೆ ಹೊರತು ನೀವ್ ಹೇಳಿದಂಗೆ ದೊಡ್ಡ ಮಟ್ಟದ ಮಳೆ ಬಂದ್ರೆ ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಇಂತ ಅನಾಹುತಗಳು ಪದೇ ಪದೇ ಆಗ್ತಾನೆ ಇದ್ದಾವೆ ಹಾಗಾಗಿ ಇನ್ನಾದ್ರೂ ಕೂಡ ಸಂಬಂಧಪಟ್ಟವರು ಎಚ್ಚೆತ್ಕೋಬೇಕು ಅನ್ನೋದೇ ನಮ್ಮ ಸಲಹೆ ಕೂಡ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಹೇಳಿದ್ರೆ ಇಂದಿನದ್ದು ಕೂಡ ನಾವ್ ಇದೇ ಒಂದು ಸಲಹೆಯನ್ನ ಕೊಡ್ತಾನೆ ಬಂದಿದೀವಿ ಆದ್ರೂ ಕೂಡ ಅದನ್ನ ಸಲಹೆ ರೀತಿನಲ್ಲಿ ಅವ್ರು ಸ್ವೀಕರಿಸ್ತಾನೆ ಇಲ್ಲ ಯಾಕಂತ ಹೇಳಿದ್ರೆ ಟೀಕೆಗಳನ್ನ ಮಾಡ್ತಾರೆ ಅಂತ ಹೇಳಿ ಟೀಕೆ ಟೀಕೆ ಹಾಕಿ ಅದನ್ನ ತಗೊಳ್ತಿದ್ದಾರೆ ಹೊರತು ಇದು ಒಂದು ಸಲಹೆ ಅಂತ ಹೇಳಿ ಅವರು ಸ್ವೀಕರಿಸ್ತಾ ಇರೋದು ಈ ಒಂದು ಅವೈಜ್ಞಾನಿಕ ಕಾಮಗಾರಿ ಮತ್ತೆ ಒಂದು ತರಾತುರಿಯ ಕಾಮಗಾರಿಗೆ ಒಂದು ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಇದೆಲ್ಲ ಕ್ಲಿಯರ್ ಆಗಿ ಎಷ್ಟೊತ್ತಾಗ್ಬೋದು ಎಕ್ಸ್ಮಾತ್ ಈ ನೀರೆಲ್ಲ ಹರಿದು ಹೋಗಕ್ಕೆ ಏನಾದ್ರು ಬಂದಿದ್ದಾರಾ ಅಲ್ಲಿ ನೀರನ್ನ ಏನಾದ್ರು ಆ ಕಡೆ ಈ ಕಡೆ ಅದನ್ನ ಹರಿದ ಬಿಡಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ತಿದ್ದಾರಾ ಕೆಟ್ಟೋಗಿರೋ ವಾಹನಗಳ ಕಥೆ ಏನು ಎಷ್ಟು ಹೊತ್ತಿಗೆ ರೋಡು ಸರಿ ಆಗಬಹುದು ಅಥವಾ ಇವತ್ತು ನಾಳೆನೂ ಮಳೆ ಬಂದರೆ ಅವಾಗೇನು ಕಥೆ ಅಂತ ಶಶಿ ರಮಕಾಂತ್ ಈಗ ಸದ್ಯಕ್ಕೆ ಏನು ಎಚ್ಚೆತ್ತು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಜೆ ಸಿ ಬಿ ಮತ್ತೆ ಇಟಾಚಿಗಳ ಮುಖಾಂತರವಾಗಿ ಏನು ತುಂಬಿರ್ತಕ್ಕಂಥ ನೀರನ್ನ ಹೊರಕಳಿಸ್ಲಿಕ್ಕೆ ಏನೆಲ್ಲ ಕೆಲಸವನ್ನ ಮಾಡ್ಬೇಕು ಅದೆಲ್ಲವನ್ನು ಕೂಡ ಈಗ ಮಾಡಿ ಮುಗಿಸಿರ್ತಕ್ಕಂಥದ್ದು ಇನ್ನ ಕೆಟ್ಟು ನಿಂತಿರ್ತಕ್ಕಂಥ ವಾಹನಗಳನ್ನ ಆ ವಾಹನ ಮಾಲೀಕರುಗಳೇ ಅವ್ರು ತನ್ನ ಟೋಯಿಂಗ್ ಮಾಡ್ಕೊಂಡು ತಮ್ಮದೇ ದುಡ್ನಲ್ಲಿ ಗಳನ್ನ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥದ್ದು ಹೀಗಾಗಿ ಈಗ ಸದ್ಯಕ್ಕೆ ಸಮಸ್ಯೆ ತಾತ್ಕಾಲಿಕವಾಗಿ ಪರಿಹಾರ ಆಗಿದೆ ಹೊರತು ಮತ್ತೇನಾದ್ರೂ ಮಳೆ ಬಂದಿದ್ದ ಸಂದರ್ಭದಲ್ಲಿ ಇಂತ ಪರಿಸ್ಥಿತಿ ಮತ್ತೆ ಉದ್ಭವಿಸುವಂತದ್ದು ಕೂಡ ಇರ್ತಕ್ಕಂಥದ್ದು ರಮಕಾಂತ್ Thank you. Thank you, Shashi.